ನಮಸ್ಕಾರ, ನನ್ನ ಹೆಸರು ಮಂಜುನಾಥ್ ಅಂತ, ಯಲಹಂಕದಿಂದ ಬಂದಿದ್ದೀನಿ. ಯಾರೋ ನಮ್ಮ ಫ್ರೆಂಡು ಈಗ ಈ ಥರ ಶಿವನ ದೇವಸ್ಥಾನ ಇದೆ, ತುಂಬ ಚೆನ್ನಾಗಿದೆ, ಹೋಗಿ ಬರಬೇಕು ಅಂತ ಹೇಳಿದರು. ಸೊ ನಮಗೆ ಇಲ್ಲಿ ಬಂದಮೇಲೆ ಗೊತ್ತಾಗ್ತಿದೆ, ಜನ ನೋಡ್ತಿದ್ದಂಗೆ ನನಗೆ ಗೊತ್ತಾಗ್ತಿದೆ ದೇವ್ರ ಶಕ್ತಿ ಎಷ್ಟು ಪವರ್ಫುಲ್ ಇದೆ ಅಂದ್ಬಿಟ್ಟು. ಎಲ್ಲ ಕಡೆ ಪ್ರಪಂಚದಲ್ಲಿ ಎಲ್ಲ ಕಡೆ ದೇವ್ರನ್ನೋದು ಇರುತ್ತೆ, ಬಟ್ ದೇವ್ರನ್ನ ನೋಡೋಕ್ಕಾಗಲ್ಲ. ಆದರೆ ಒಂದು ನಂಬಿಕೆನೇ ದೇವರು, ಆ ನಂಬಿಕೆನೇ ನಮ್ಮನ್ನ ದೇವರು, ಆ ನಂಬಿಕೆಯಿಂದನೇ ನಾವು ಬಂದಿದ್ದೀವಿ. ಏನೋ ಒಳ್ಳೇದಾಗುತ್ತೆ ಅಂದ್ಬಿಟ್ಟು, ಇಡೀ ನಮಗೆ ಅಂತಲ್ಲ ಇಡೀ ಪ್ರಪಂಚಕ್ಕೆ ಇಡೀ ಭಾರತಕ್ಕೆ ಒಳ್ಳೇದಾಗಬೇಕು. ಅದರಿಂದ ನಾವು ಎಲ್ಲದನ್ನು ಶುಭ ಕೊಡ್ತಾ ಇದ್ದೀವಿ. ಈ ಶಿವನ ದೇವಸ್ಥಾನದಿಂದ, ಶಿವನ ಆಶೀರ್ವಾದದಿಂದ ಎಲ್ಲರಿಗೂ ಒಳ್ಳೇದಾದ್ರೆ ಅಷ್ಟೇ ಸಾಕು. ಬಂದವರಿಗೆ ನಂಬಿಕೆಯಿಂದ ಬರ್ತಾರೆ, ಕಷ್ಟ ಬರ್ತಾರೆ, ಸುಖ ಇರುತ್ತೆ, ಕಷ್ಟ ಇರುತ್ತೆ. ಸೊ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಬಟ್ ಈ ಜನ ನೋಡ್ತಿದ್ದಂಗೆ ನನಗೆ ತುಂಬ ಖುಷಿ ಆಗ್ತಾಯಿದೆ. ದೇವ್ರು ಎಲ್ಲಿ ಇಲ್ಲ, ಭೂಮಿ ಮೇಲೇ ದೇವರಿದ್ದಾನೆ. ಅದೆಲ್ಲ ನಾವು ಆಕಾಶದಲ್ಲಿದ್ದಾನೆ ಅಂತ ಅಂದ್ಕೊತೀವಿ, ಬಟ್ ದೇವ್ರು ಆಕಾಶದಲ್ಲಿಲ್ಲ, ಆ ದೇವ್ರು ಇರೋದೇ ಭೂಮಿ ಮೇಲೆ. ಅದು ಜನಗಳ ಮುಖಾಂತರ ಗೊತ್ತಾಗ್ತಾ ಇದೆ. ತಾಯಂದರು ಎಲ್ಲ ಬಂದಿದ್ದಾರೆ, ದೀಪ ಹಚ್ತಾ ಇದ್ದಾರೆ. ಎಲ್ಲರಿಗೂ ಒಳ್ಳೇದಾಗಲಿ, ಅವರು ಏನು ಬೇಡಿಕೆ ಕೇಳ್ಕೊಂಡು ಬಂದಿರ್ತಾರೋ, ಏನು ನಂಬಿಕೆ ಅಂತ ಬಂದಿರ್ತಾರೋ, ಅದೆಲ್ಲ ಪರಮೇಶ್ವರ ಎಲ್ಲರಿಗೂ ಅನುಗ್ರಹಿಸಲಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನನಗೆ ಈ ಮುಖಾಂತರ ಮಾತಾಡೋದಕ್ಕೆ ಅವಕಾಶ ಕೊಡುತ್ತಾ ನಿಮಗೆ ನನ್ನ ಧನ್ಯವಾದಗಳು. ಇಲ್ಲಿ ಜನರಲ್ಲಿ ಬಂದ ಯೂಟ್ಯೂಬಲ್ಲಿ ನೋಡ್ಬೋದು, ಈ ಶಿವನ ತುಂಬ ಆಶ್ಚರ್ಯಕರ ಒಳ್ಳೆ ಶಿವನ ದರ್ಶನ ಅಲ್ಲಿ ಯೂಟ್ಯೂಬಲ್ಲಿ ನೋಡಿದ್ದೀನಿ. ಇಲ್ಲಿ ಬರಬೇಕನ್ನಿಸ್ತು, ಇಲ್ಲಿ ಬಂದು ದರ್ಶನ ತಗೊಳ್ತಾ ಇದ್ದೀವಿ. ಅಮಾಸೆ ದಿವಸ ಇಲ್ಲಿ ಒಳ್ಳೆ ಪೂಜೆ ಆಗುತ್ತೆ ಅಂತ ಗೊತ್ತಾಯಿತು. ಆದ್ದರಿಂದ ಈಗ ಬಂದು ನಾವು ಇಲ್ಲಿ ಶಿವನ ದರ್ಶನ, ವರದರಾಯೇಶ್ವರನ ದರ್ಶನ ಮಾಡಿ ನಾವು ದರ್ಶನ ಪಡಿತೀವಿ. ಸರ್, ಯಾವಾಗ ನೋಡಿದ್ರೆ ಸರ್ ಯೂಟ್ಯೂಬಲ್ಲಿ ನೀವು ಇದನ್ನು ಯಾವಾಗ ನೋಡಿದ್ರೆ? ಒಂದು 15 ದಿನ ಬ್ಯಾಕಲ್ಲಿ ನೋಡಿದೆ. ಓಕೆ ಓಕೆ, ನಮಗೆ ತುಂಬ ಖುಷಿ ಆಯಿತು ದರ್ಶನ ಮಾಡಿದ್ದೀವಿ. ಓಕೆ, ಇಲ್ಲಿವರೆಗೆ ಬಂದು ನಾವು ದರ್ಶನ ಮಾಡ್ತಾ ಇದ್ದೀವಿ. ಹಾಸನ ಹಾಸನದಿಂದ ಬಂದಿದ್ದೀರಾ? ಸರ್, ಹೇಗೆ ಅನಿಸ್ತಿದೆ ದರ್ಶನ ಆದಮೇಲೆ ಸರ್ ನಿಮಗೆ ಹೇಗೆ ಅನಿಸ್ತದೆ ಸರ್? ಇಲ್ಲಿ ಒಳ್ಳೆ ಇದಾಯಿತು, ಪ್ರತಿಂಗಿರಿ ಹೋಮನು ತುಂಬ ಚೆನ್ನಾಗಿತ್ತು. ಓಕೆ, ಇಲ್ಲಿ ಪ್ರತಿಂಗಿರಿ ಹೋಮನು ಸಹ ಈಸಿಯಾಗಿ, ಇಷ್ಟು ಈಸಿಯಾಗಿ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ, ಅದು ಭಾಳ ಈಸಿಯಾಗಿ ಇಲ್ಲಿ ಪ್ರತಿಂಗಿರಿ ಹೋಮನ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ನಾವು ಪ್ರತಿಂಗಿರಿ ಹೋಮ ಮಾಡಿಸಿದ್ರು, ತುಂಬ ಚೆನ್ನಾಗಿದೆ. ನಿಮ್ಮ ಕಷ್ಟ ಎಲ್ಲ ನಿವಾರಣೆ ಆಗಲಿ ಅಂತ ನಾವು ಕೇಳ್ಕೊಂಡಿದ್ವಿ. ಒಳ್ಳೆ ಸರ್, ನಿಮ್ಮ ಹೆಸರು? ಮಂಜುನಾಥ್. ಹಾಸನದಿಂದ ಮನೆಯವರು? ಗೊತ್ತಿಲ್ಲ ಸರ್ ನನಗೆ ಅದಕ್ಕೆ.